ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಸಂಚಿಕೆಯಲ್ಲಿ ನಾನು ಈ ಅಪಘಾತದ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟಿದ್ದೆ ಪರಿಚಯ ಮಾಡಿಕೊಟ್ಟಿದ್ದೆ ಜಾತಕ ಇರಲಿ ಇಲ್ಲದೇ ಹೋಗಲಿ ನಾವು ಅದನ್ನು ಹೇಗೆ ನೋಡ್ಕೋಬೋದು ಯಾವ ರೀತಿ ಅಪಘಾತಗಳಾಗುತ್ತದೆ ಎನ್ನುವ ಬಗ್ಗೆ ಒಂದಷ್ಟು ಕಿರುಪರಿಚಯವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ ಇವತ್ತು ಕೆಲವೊಂದು ವಿಶೇಷವಾಗಿ ಈ ಅಪಘಾತಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಬೇಕು ಅಂತ ನಮ್ಮದೊಂದು ಅಭಿಪ್ರಾಯ ಭಾಳಷ್ಟು ಜನ ಪತ್ರಗಳಲ್ಲಿ ಈ ಥರ ಆಕ್ಸಿಡೆಂಟ್ ಆಯಿತು ಇದಕ್ಕೆ ಯಾಕಾಯಿತು ಗೊತ್ತಾಗಿಲ್ಲ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂಥೇಳಿ ಪತ್ರಗಳು ಬರೆದಿದ್ದಾರೆ ಆ್ಯಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಏನು ಅನ್ನೋದು ತಿಳ್ಕೊಳ್ಬೇಕು ಮತ್ತು ಪರಿಹಾರ ಏನು ಅಂತ ತಿಳ್ಕೊಳ್ಬೇಕು ಅಂಥೇಳಿ ಪತ್ರ ಬರೆದಿದ್ದಾರೆ ಪದೇ ಪದೇ ಇದೇ ಥರ ಆ್ಯಕ್ಸಿಡೆಂಟ್ ಆಗ್ತಾಯಿರ್ತದೆ ಒಂದು ಸಲ ಸರಿ ಎರಡು ಸಲ ಸರಿ ಸುಮಾರು ಐದಾರು ಸಲ ಆ್ಯಕ್ಸಿಡೆಂಟ್ ಆಯಿತು ಇದಕ್ಕೆ ಯಾಕೆ ಆಗ್ತಿದೆ ಈ ಥರ ಇದಕ್ಕೆ ಪರಿಹಾರ ಏನು ಅನ್ನೋ ಒಂದು ಪ್ರಶ್ನೆಯನ್ನು ತಮ್ಮ ಪತ್ರ ಬರೆದು ಕೇಳಿದಾಗ ನಾನು ಯಾಕೆ ಇದಕ್ಕೊಂದು ಎಪಿಸೋಡ್ ಮಾಡಬಾರ್ದು ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನರಿದ್ದಾರೆ ಅದರಲ್ಲಿ ಒಂದು ಮೂರುವರೆ ಕೋಟಿ ಜನಕ್ಕೆ ಬರೀ ಆ್ಯಕ್ಸಿಡೆಂಟಲ್ಲೇ ಸಾಯುವಂಥ ಯೋಗ ಇರ್ತದೆ ನನ್ನ ಅಂದಾಜಿನ ಪ್ರಕಾರ ಅದರಲ್ಲಿ ಟೂ ವೀಲರ್ ಆಗಿರ್ಬೋದು ಅಥವಾ ಕಾರಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ರಾಲಿ ಲಾರೀಲು ಹೋಗುವಾಗ ಟ್ರ್ಯಾಕ್ಟ್ರು ಆಮೇಲೆ ಎಷ್ಟೋ ಮಂದಿ ಸೈಕಲಲ್ಲಿ ಹೋಗುವಾಗಲೂ ಕೂಡ ಆ್ಯಕ್ಸಿಡೆಂಟಾಗಿ ಸತ್ತೋಗಿದ್ದಾರೆ ಎಷ್ಟೋ ಜನ ಟ್ರೈನಲ್ಲಿ ಹೋಗುವಾಗ ಸತ್ತೋಗಿದ್ದಾರೆ ಕೆಲವರು ಹೆಲಿಕಾಪ್ಟ್ರಲ್ಲಿ ಮತ್ತು ವಿಮಾನದ ಹೋಗುವಾಗ ಎಷ್ಟೋ ಜನ ಅಪಘಾತ ಆಗಿ ಸತ್ತೋಗಿರೋದು ಉಂಟು ಅದಕ್ಕೆ ಯಾವ ಗ್ರಹಗಳು ನಮಗೆ ಈ ರೀತಿ ಆಟ ಆಡಿಸುತ್ತೆ ಯಾಕೆ ನಮಗೆ ಅಪಘಾತಗಳನ್ನು ಮಾಡಿಸುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಗಂಭೀರವಾಗಿ ತಿಳ್ಕೊಂಡಾಗ ಆಗ ನಮಗೆ ಅದಕ್ಕೆ ಶಾಂತಿ ಮಾಡ್ಕೊಳ್ಳೋಕ್ಕೆ ಬಹಳ ವಿಚಾರ ಮಾಡ್ಬೋದು ಮತ್ತು ಇದಕ್ಕೆ ಈ ಶಾಂತಿ ಈ ಥರ ಆಗಿದ್ದಕ್ಕೆ ಈ ಶಾಂತಿ ಮಾಡಬೇಕು ಅನ್ನೋದನ್ನು ನಿಮಗೆ ನೀವೇ ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ನೀವೇ ಸ್ವಯಂ ಜ್ಯೋತಿಷರಾಗಿಬಿಡ್ತೀರಾ ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ಅಪಘಾತಗಳು ಆಗುವಂಥ ವಿಶೇಷತೆಗಳು ಏನು ಅಪಘಾತಗಳಾಗಬೇಕು ಅಂದರೆ ಏನು ವಿಶೇಷತೆ ಇದ್ದರೆ ನಿಮ್ಗೆ ಅಪಘಾತ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಕುಜ ಅಂದರೆ ಮಂಗಳ ಗ್ರಹ ಕೇತು ಶನಿ ಈ ಮೂರು ಗ್ರಹಗಳು ನಮ್ಗೆ ಆಕ್ಸಿಡೆಂಟ್ಸ್ ಮಾಡಿಸುವಂಥ ಗ್ರಹಗಳು ನಮ್ಮ ಜಾತಕಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಕುಜಗ್ರಹ ಕುಜ ಅಂದರೆ ಮಂಗಳ ಗ್ರಹ ಕೇತು ಗ್ರಹ ಶನಿ ಈ ಮೂರು ಗ್ರಹಗಳು ನಮಗೆ ವಿವಿಧ ರೀತಿಯಲ್ಲಿ ಅಪ್ ಅಪಘಾತಗಳನ್ನು ಮಾಡಿಸಿ ಸಾವು ತರುವಂಥ ಸೂಚನೆಗಳನ್ನು ನೀಡುತ್ತೆ ಅನ್ನೋದು ಬೇಸಿಕ್ ಕಾನ್ಸೆಪ್ಟು ಆದ್ದರಿಂದ ಈ ಕುಜಗ್ರಹ ಅಂದರೆ ಮಂಗಳ ಗ್ರಹ ಕೇತು ಗ್ರಹ ಗ್ರಹ ಯಾವ ಯಾವ್ಯಾವ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಇದ್ದಾರೆ ಜನ್ಮಕುಂಡಲಿಯಲ್ಲಿ ಹಾಗೆ ದಶಾಭುಕ್ತಿಯಲ್ಲೂ ಕೂಡ ನೀವು ನೋಡಬೇಕು ಅಂತ ಹೇಳುತ್ತೆ ಈಗ ನನಗೆ ಜಾತಕವೇ ಇಲ್ಲ ಅಂದಾಗ ಭಾಳ ಸಿಂಪಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಅಂತ ಅಯ್ಯೋ ನಮ್ಮ ಅಪ್ಪ ಅಮ್ಮ ಜಾತಕನೇ ಬರ್ಸಿಲ್ಲ ಅಂತಾರೆ ಕೆಲವರು ಭಾಳ ಭಾಳ ಚೆನ್ನಾಗಿ ಜಾತಕ ಬರೆಸಿಟ್ಟಿರ್ತಾರೆ ಈಗ ಜಾತಕದ ಬಗ್ಗೆ ನಾವು ಮಾತಾಡೋದೇ ಬೇಡ ಕೆಲವ್ರಿಗೆ ಇರುತ್ತೆ ಕೆಲವರು ಜಾತಕ ಬರೆಸಿಟ್ಟಿರ್ತಾರೆ ಕೆಲವ್ರು ಜಾತಕ ಬರೆಸಿರೋದಿಲ್ಲ ಅದರಿಂದ ಯಾವ ರೀತಿ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಅನ್ನೋದನ್ನು ಯಾವ ಗ್ರಹ ಯಾವ ಥರ ಮಾಡಿಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ಬಿಟ್ಟರೆ ಒಂದು ಸಲ ಅದು ನಿಮಗೆ ತಲೆಗೆ ಅರ್ಥವಾಯಿತು ಅಂತಂದರೆ ನೀವೇ ಪರಿಹಾರ ಮಾಡ್ಕೋಬೋದು ಓಹ್ ಹಿಂಗೆಲ್ಲ ಆಗಿದೆ ಅಂದರೆ ಈ ಗ್ರಹದಿಂದ ಹಿಂಗೆ ಹಿಂಗಾಗಿದೆ ಆಗ ತಕ್ಷಣ ಅದು ಗ್ರಹಕ್ಕೆ ಶಾಂತಿ ಮಾಡಬೇಕು ಆ್ಯಕ್ಸಿಡೆಂಟ್ ಆದಮೇಲೆ ಶಾಂತಿ ಮಾಡುವುದರ ಬದಲು ಆ್ಯಕ್ಸಿಡೆಂಟ್ ಆಗೋಕ್ಕೆ ಮುಂಚೆನೇ ಅಪಘಾತಗಳಾಗೋಕ್ಕೆ ಮುಂಚೆನೇ ಮುಂಜಾಗ್ರತೆ ಕ್ರಮವಾಗಿ ನಾವು ಪರಿಹಾರ ಬಿಡ್ತು ಅಂತಂದರೆ ಆ ಗ್ರಹದಿಂದ ಬರುವಂಥ ದೋಷ ಕಮ್ಮಿ ಆಗಿಬಿಡುತ್ತೆ ಒಂದು ವರಾಮೀರ ಹೇಳ್ತಾರೆ ಕರ್ಮವನ್ನು ನಡೆಸಲೇಬೇಕು ಅಂತ ಹೇಳ್ತಾರೆ ಜಾತಕದ ಕರ್ಮ ನಡೆಸಲೇಬೇಕು ನೀವೇನೇ ಪರಿಹಾರ ಮಾಡಿದ್ರೂ ಆಗೋದಿಲ್ಲ ವರ್ಷಾನ್ ನರಳೋ ಬದಲು ಒಂದು ದಿನ ಅಲ್ಲಿ ನೆರಳೇಬೇಕು ಅಲ್ಲಿಗೆ ನಡೆಯಿತದ ಕರ್ಮ ಆ್ಯಕ್ಸಿಡೆಂಟಾಗಿ ಸಾಯೋ ಬದಲು ಆ್ಯಕ್ಸಿಡೆಂಟ್ ಆಯಿತು ಸತ್ತಿಲ್ಲ ಕೈಕಾಲಿಗೆ ಏನೊಂಚೂ ಡ್ಯಾಮೇಜ್ ಆಯಿತು ಅಲ್ಲಿಗೆ ಆ್ಯಕ್ಸಿಡೆಂಟ್ ಆಯಿತು ಅಂತ ಆಗೋಯ್ತು ಶಾಸ್ತ್ರದಲ್ಲಿ ಬಂದುಬಿಡ್ತು ಜಾತ್ಕ ನಡೀತು ತಪ್ಸಕ್ಕೆ ಸಾಗದೇ ಇಲ್ಲ ಅಂತ ಹೇಳ್ತಾರೆ ವರಹ ಮೀನೀರು ಏನು ಹೇಳ್ತಾರೆ ಅಂದರೆ ಏನಾಗಬೇಕೋ ಅದು ನಡಿಲೇಬೇಕು ಪರಿಹಾರ ಮಾಡಿಕೊಂಡ್ರೆ ಸಾವು ಆಗೋ ಬದಲು ಸತ್ತೋಗೋ ಬದಲು ಬದುಕ್ತೀವಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಗಾಯ ಆಗುತ್ತೆ ಅಲ್ಲಿಗೆ ಅಪಘಾತ ಆಯಿತು ಅಂತ ಶಾಸ್ತ್ರದಲ್ಲಿ ಬರೆದು ಬಿಡ್ತಾರೆ ನಡೀತು ಆ ಕರ್ಮ ನಡೆದೋಯ್ತು ಜಾತಕದಲ್ಲಿಂತ ಎಂಟ್ರಿ ಆಗುತ್ತೆ ಅಂತ ಹೇಳ್ತಾರೆ ವರಾಹಿಹಿರ ಮಾರ್ಕಂಡೇಯ ಮುನಿಗಳು ಅವರೊಬ್ಬರು ಚಿರಂಜೀವಿ ಅವರಿಗೆ ಸಾವೇ ಇಲ್ಲ ಅವರೇನು ಹೇಳ್ತಾರೆ ಜಾತಕದಲ್ಲಿ ಅಪಘಾತಗಳಾಗೋಂಥ ಸಂಭವ ಇದು ಅಂತ ನಿಮ್ಗೆ ಗೊತ್ತಾದರೆ ಆಯಾ ದಶಾಭುಕ್ತಿಯಲ್ಲಿ ನಡೆಯುವ ಸಂದರ್ಭದಲ್ಲಿ ಗ್ರಹಗಳಿಗೆ ಶಾಂತಿ ಮಾಡಿದ್ರೆ ಅವರು ನಿಮಗೆ ಆ್ಯಕ್ಸಿಡೆಂಟ್ಸ್ ಮಾಡೋಲ್ಲ ಅಂತ ಹೇಳಿಬಿಟ್ರು ಮಾರ್ಕಂಡೇಯ ಮುನಿಗಳು ವರಹ ಮಿಹಿರ ಏನು ಹೇಳ್ತಾರೆ ನಡೆಯೋದು ನಡೀಲೇಬೇಕು ತಪ್ಸೋಕ್ಕೆ ಸಾಧ್ಯ ಇಲ್ಲ ಘೋರವಾಗಿ ಆಗೋ ಬದಲು ಸಣ್ಣದಾಗತ್ತೆ ಅಂತ ಹೇಳ್ತಾರೆ ಮಾರ್ಕಂಡೆಯ ಮುನಿಗಳು ಮಾರ್ಕಂಡೆಯ ಋಷಿಗಳು ಏನು ಹೇಳ್ತಾರೆ ಅವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಥ ಟೈಮಲ್ಲಿ ಇಂಥದ್ದೇ ಆ್ಯಕ್ಸಿಡೆಂಟ್ ಆಗಬೇಕು ಅನ್ನೋದು ಗೊತ್ತಾಯಿತು ಅಂದರೆ ಅದಕ್ಕೆ ನೀವು ಪರಿಹಾರ ಮಾಡಿದ್ರೆ ಆ್ಯಕ್ಸಿಡೆಂಟೇ ಆಗೋಲ್ಲ ಸ್ವಲ್ಪವೂ ಪೆಟ್ಟಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲೂ ಸ್ವಲ್ಪ ದ್ವಂದ್ವ ವರಹ ಮೀರ ನೀವು ಅನುಭವಿಸೋಕ್ಕೆ ಹುಟ್ಟಿದ್ದೀರಾ ನೀವು ಅನುಭವಿಸ್ಬೇಕು ತುಂಬ ಜೋರ ಕೈಕಾಲು ಮುರ್ಕೊಂಡು ಹಾಸ್ಪಿಟ್ಲಿಗೆ ಅಗ್ ಅಡ್ಮಿಟ್ ಆಗೋ ಬದಲು ಆ್ಯಕ್ಸಿಡೆಂಟ್ ಆಗುತ್ತೆ ಅಂಥದ್ದಿಂದು ಡ್ಯಾಮೇಜ್ ಆಗೋಲ್ಲ ಒಂದು ವಾರ ಹತ್ತು ದಿವಸ ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗಿಬಿಡ್ತೀವಿ ಅಲ್ಲಿಗೆ ಆಯಿತು ಟ್ರೀಟ್ಮೆಂಟ್ ತೊಗೊಂಡು ಪರಿಹಾರ ಆಗೋಯಿತು ಆ ಟ್ರೀಟ್ಮೆಂಟ್ ತೊಗೋತೀವಿ ಆಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಟಾನಿಕ್ ಇಂಜೆಕ್ಷನ್ ಎಲ್ಲ ಆ ಟಾನಿಕಲ್ಲಿ ಗ್ರಹಗಳ ಕಾರಕತ್ವ ಇರ್ತದೆ ಇಂಜೆಕ್ಷನಲ್ಲಿ ಗ್ರಹಗಳ ಕಾರಕತ್ವ ಇರ್ತದೆ ಅಥವಾ ಅವ್ರು ಕೊಡೋ ಏನೋ ಒಂದು ಮೆಡಿಷನ್ಸಲ್ಲಿ ಗ್ರಹಗಳ ಕಾರಕತ್ವ ಇರೋದ್ರಿಂದ ಆ ಗ್ರಹಗಳಿಗೆ ಶಾಂತಿಯಾಗಿ ನೀವು ಗುಣ ಆಗಿ ಗುಣ ಆಗಿ ಒಂದಿನ ಡಿಸ್ಚಾರ್ಜ್ ಆಗಿ ಬಂದುಬಿಡ್ತೀರಾ ಸಾವು ಬಂದಿರೋದಿಲ್ಲ ಸಾವು ಬರುವಂಥ ಆ್ಯಕ್ಸಿಡೆಂಟ್ ಆಗಿತ್ತು ಅದು ಜಪತಪದಿಂದ ಔಷಧಿಯಿಂದ ಶಾಂತಿ ಆಯಿತು ಈಗ ನಾವು ಸಾವು ಗೆದ್ದಿದ್ದೀನಿ ಆ್ಯಕ್ಸಿಡೆಂಟ್ ಅದು ಇನ್ನೂ ಇಪ್ಪತ್ತು ವರ್ಷ ಬದುಕಿದ್ದೆ ಯಾವಲೋ ಸಾಯ್ಬೇಕಾಗಿದ್ದು ಇಪ್ಪತ್ತು ವರ್ಷ ಆದ್ಮೇಲೆ ಸತ್ಯ ಕಾರಣ ಆ ಗ್ರಹ ಶಾಂತಿ ಆಗಿರೋದ್ರಿಂದ ಅಂತ ಹೇಳ್ತೀವಿ ಮಾರ್ಕಂಡೆಯ ಮುನಿಗಳು ಏನು ಹೇಳ್ತಾರೆ ಅಂದರೆ ನಿಮಗೆ ಆ್ಯಕ್ಸಿಡೆಂಟ್ ಮುಂದಿನ ಆಗುತ್ತೆ ಅಂತ ಗೊತ್ತಿತ್ತು ಜಾತಕದಲ್ಲಿ ಆಗುತ್ತೆ ಅಂತ ಗೊತ್ತಾಯಿತು ಅಂದರೆ ನಾನು ಹೇಳಿದೆ ಮೂರು ಏಳು ಒಂಬತ್ತನೇ ಮನೆ ಲಗ್ನದಿಂದ ಮೂರನೇ ಮನೆ ಲಗ್ನದಿಂದ ಏಳನೇ ಮನೆ ಲಗ್ನದಿಂದ ಒಂಬತ್ತನೇ ನೀವು ನೋಡಬೇಕು ಮೂರು ಏಳು ಒಂಬತ್ತು ಅಪಘಾತಗಳು ಮಾಡುವಂಥ ರಾಶಿಗಳು ಭಾವಗಳು ಒಂದು ಎರಡನೇದು ಅದು ಲಗ್ನಿ ರಾ ರಾಶಿನ ಜಲರಾಶಿನ ವಾಯು ರಾಶಿನಾ ಮತ್ತು ಭೂಮಿ ಪೃಥ್ವಿ ರಾಶಿನ ನೋಡ್ಕೋಬೇಕು ಆಯಾ ರಾಶಿ ಅನುಗುಣವಾಗಿ ಆಯಾ ಟೈಪ್ನಲ್ಲಿ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಅಂತ ಹೇಳಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಇಲ್ಲಿ ಕೇತು ಶನಿ ರಾ ಕುಜ ಈ ಮೂರು ಜನರ ಮುಖಾಂತರ ನಿಮಗೆ ಈ ಥರದ್ದು ದೋಷಗಳು ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇಲ್ಲಿ ಒಬ್ರಿಗೆ ಶಾಂತಿ ಮಾಡೋರು ಆಗಲ್ಲ ಕೇತುಗೂ ಮಾಡಬೇಕು ಶನಿಗೂ ಮಾಡಬೇಕು ಮಂಗಳ ಗ್ರಹಕ್ಕೂ ಮಾಡಬೇಕು ಈ ಮೂರು ಜನಕ್ಕೂ ನಾವು ಶಾಂತಿ ಮಾಡಿದ್ದೇ ಆದರೆ ನಿಮಗೆ ಆಕ್ಸಿಡೆಂಟ್ಸ್ ಆಗೋದೇ ಇಲ್ಲ ಈ ಲೈಫಲ್ಲಿ ಅಂತ ಮಾರ್ಕಂಡೆಗೆ ಮುಂದೆ ಹೇಳಿಬಿಡ್ತಾರೆ ಮುಂಚೆನೇ ಮಾಡಿಬಿಡಿ ಮೊದಲೇ ಶಾಂತಿ ಮಾಡ್ಕೊಳ್ಳಿ ಅಂತ ಏನು ಹೇಳ್ತಾರೆ ವರಮಿರ ನಡೆಯೋ ನಡೆದೇ ನಡುತ್ತೆ ಶಾಂತಿ ಮಾಡಿದ್ರೆ ನಿಮಗೆ ಅಗಾರ್ವ ಗೌರವಾಗೋದ್ರೆ ತಪ್ಪಿಸ್ಬೋದು ಶಾಂತಿ ಮಾಡಿದ್ರೆ ಮಾತ್ರ ವರಹ ಮೀರ ಅಲ್ಲೂ ಹೇಳ್ತಾರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಏನು ಗೌರವಾಗಿ ಸಾವು ಬರೋಬೋದು ಸಣ್ಣ ಪುಟ್ಟ ಎಟ್ಟಾಗತ್ತೆ ನೀವು ಆರಾಮಾಗಿರ್ಬೋದು ಅಂತಾರೆ ಆದ್ದರಿಂದ ಈ ಎರಡೂ ಸೇರಿಸಿ ಮಾರ್ಕಂಡೇಯ ಮಾರ್ಕಂಡೇ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೂ ನಾಡಿ ಗ್ರಂಥ ಸಂಹಿತೆಯಲ್ಲಿ ಮತ್ತು ಇನ್ನೊಂದು ನಾನು ಓದಿದ್ದು ಗೃಹ ಸಂಹಿತೆ ನಾಡಿ ಗ್ರಂಥ ಫಲದೀಪಿಕ ಈ ಮೂರರ ಆಧಾರದ ಮೇಲೆ ನಾನು ಇವಾಗ ಹೇಳುತ್ತಾ ಹೋಗ್ತೀನಿ ಇನ್ನೊಂದು ಸರಿ ಹೇಳ್ತೀನಿ ಫಲದೀಪಿಕ ಅಂತ ಒಂದು ಪುಸ್ತಕ ಇದೆ ಗ್ರಹ ಸಂಹಿತೆ ಗ್ರಹಗಳ ಸಂಹಿತೆ ಒಂದಿದೆ ನಾಡಿ ಗ್ರಂಥ ಈ ಮೂರನ್ನು ಸೇರಿಸಿ ನಾನು ನಿಮಗೊಂದು ವಿಶೇಷವಾದಂಥ ತಿಳುವಳಿಕೆಯನ್ನು ಕೊಡ್ತೀನಿ ಹಾಗೆ ನೀವು ನೀವು ಆ ಪರಿಹಾರ ಮಾಡ್ಕೊಂಡು ಬಿಟ್ಟರೆ ಆಕ್ಸಿಡೆಂಟ್ಸ್ ಆಗೋದನ್ನು ತಪ್ಪಿಸ್ಕೋಬೋದು ಅನ್ನೋದೇ ನನ್ನ ಒಂದು ವಿಶೇಷವಾದಂಥ ಯೋಚನೆ ಹಾಗಿದರೆ ಅದಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದ ನಂತರ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ವಿರಾಮ ತಗೊಳ್ಳೋಣ ಕುಜ ಕೇತು ಶನಿ ಈ ಮೂರು ಗ್ರಹಗಳು ನಮ್ಮನ್ನು ಆಟ ಆಡಿಸುತ್ತೆ ಜೀವನದಲ್ಲಿ ಅವರ ಪೂರ್ವಜಮದ ಕರ್ಮದ ಅನುಸಾರವಾಗಿ ಕುಜ ಬರ್ತಾನೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ಹೋಗ್ತಾನೆ ಕೇತು ಬರ್ತಾನೆ ಪೂರ್ವಜಮದ ಕರ್ಮ ಕರ್ಮದ ಫಲವಾಗಿ ಆ್ಯಕ್ಸಿಡೆಂಟ್ ಮಾಡಿ ಹೋಗ್ತಾನೆ ಶನಿ ಬರ್ತಾನೆ ಪೂರ್ವಜನ್ಮದ ಕರ್ಮದ ಫಲವಾಗಿ ಅವ್ನಿಗೆ ಯಾವ್ದು ಏಜಲ್ಲಿ ಏನೇ ಆ್ಯಕ್ಸಿಡೆಂಟ್ ಮಾಡಬೇಕು ಮಾಡಿಬಿಟ್ಟು ಹೋಗ್ಬಿಡ್ತಾನೆ ಈ ಕುಜ ಅಂದರೆ ಮಂಗಳ ಕೇತು ಮತ್ತು ಶನಿ ಈ ಮೂರನ್ನು ನೀವು ಬಹಳ ಗಂಭೀರವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡ್ತಾರೆ ಮೊಟ್ಟೆ ಮೊದಲನೇದಾಗಿ ಮಂಗಳ ಗ್ರಹ ಮಹಾಕ್ರೂರಿ ಮಹಾಬಲಶಾಲಿ ಮಂಗಳ ಗ್ರಹ ಮಹಾಕ್ರೂರಿ ಅಷ್ಟೇ ಬಲಶಾಲಿ ಎಲ್ಲ ಗ್ರಹಗಳು ಎದುಕೊಳ್ತವೆ ಮಂಗಳಿಗೆ ಸೂರ್ಯ ಎದುಕೊಳ್ತಾನೆ ಚಂದ್ರ ಎದುಕೋತಾನೆ ಬುಧ ಗುರು ಶುಕ್ರ ಶನಿ ರಾಹುಕೇತುಗಳು ಎದುಕೊಳ್ತಾರೆ ಮಂಗಳ ಗ್ರಹಕ್ಕೆ ಭೂಮಿಪುತ್ರ ಅವನು ಭೂಮಿಗೆ ಅಧಿಪತಿ ಮಂಗಳ ಗ್ರಹ ಅವನಿಗೆಲ್ಲ ಎದುಕೊಳ್ತಾರೆ ಶೀಘ್ರ ಮುಂಗೋಪಿ ಯಾರು ಲಗ್ನದಲ್ಲೇ ಮಂಗಳ ಇತ್ತಾರೋ ಲಗ್ನ ಉಡುವಾಗ ಲಗ್ನದಲ್ಲಿ ಮಂಗಳ ಎದ್ದಾಗ ಅಥವಾ ಮೇಷ ಅಥವಾ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದವರು ತುಂಬ ಮುಂಗೋಪಿ ಉದ್ವೇಗ ಜಾಸ್ತಿಯಾಗಿ ಉದ್ವೇಗದಲ್ಲಿ ಮೈ ಮರೆತು ಗಾಡಿ ಓಡಿಸ್ಕೊಂಡು ಹೋಗಿ ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ ಶೀಘ್ರ ಕೋಪಿಸ್ಟ್ರು ಅಡ್ಡಾದಿಡ್ಡಿ ವಾಹನವೂ ಓಡಿಸಿ ಇಷ್ಟ ಬಂದಂಗೆ ಓಡಿಸೋದು ಏನೋ ಒಂಥರ ಮಸ್ತು ಮಜಾ ಮಾಡಿಕೊಂಡು ಕೊನೆಗೆ ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ ಇದೆಲ್ಲ ಮಾಡಿಸೋರು ಯಾರೋ ಜಾ ಅವ್ರ ಜಾತಕದಲ್ಲಿ ಕುಜನ ಅಂಶ ಜಾಸ್ತಿ ಇರೋದ್ರಿಂದ ಮಂಗಳ ಗ್ರಹಣ ಅಂಶ ಜಾಸ್ತಿ ಇರೋದ್ರಿಂದ ಅಡ್ಡಾದಿಡ್ಡಿ ಓಡಿಸಿ ಆ್ಯಕ್ಸಿಡೆಂಟ್ ಮಾಡ್ತಾರೆ ಉದ್ವೇಗದಿಂದ ಶ ಮೈಮೇಲೆ ಪ್ರಜ್ಞೆ ಇಲ್ಲದಂಗೆ ಕುಡ್ಕೊಂಡು ಸೇದ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಹೆಂಗೋ ಒಂದು ಫೋನಲ್ಲಿ ಬೈಕೊಂಡು ಅಥವಾ ಏನೋ ಕುಡ್ಕೊಂಡು ಕುಡ್ದು ಮತ್ತಿನಲ್ಲಿ ಹೋಗಿ ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ ಒಬ್ಬರೇ ಯಾರೂ ಗೊತ್ತಿರೋಲ್ಲ ಅವ್ರಿಗೆ ಮೂರನೇದು ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಗ್ಬಿಟ್ಟು ಅವರೇ ಆ್ಯಕ್ಸಿಡೆಂಟ್ ಮಾಡ್ಕೊಂಬಿಡ್ತಾರೆ ಇಲ್ಲಿ ಉದ್ವೇಗ ಇಲ್ಲ ಕೋಪ ಇಲ್ಲ ಏನೋ ಒಂಥರ ಮಜಾ ಫಾಸ್ಟಾಗಿ ಹೋಗೋಣ ಅಂತೇಳಿ ಆ ಮಜದಲ್ಲಿ ಫಾಸ್ಟಾಗಿ ಹೋಗ್ತಾಯಿ ಅಂತೇಳಿಬಿಟ್ಟು ಪಟ್ಟಂತ ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೆ ಆದ್ದರಿಂದ ಇದಕ್ಕೆಲ್ಲ ಯಾರು ಮಾಡೋದು ಫಾಸ್ಟಾಗಿ ಹೋಗು ಅಂತೇಳಿದ್ಯಾರು ಅಡ್ಡ ಅಡ್ಡಾದಿಡ್ಡಿ ಓಡಿಸಿ ಪ್ರಾಣ ಕಳ್ಕೊ ಅಂತ ಹೇಳಿದರು ಮಂಗಳ ಗ್ರಹ ಉದ್ವೇಗದಲ್ಲಿ ಏನೋ ಒಂದು ಕೋಪದಲ್ಲಿ ಏನೋ ಒಂದು ಸಿಕ್ಕಿಬಿಡ್ತು ಏನೋ ಆಗೋಯ್ತು ಏನೋ ಅಂದ್ಬಿಟ್ರು ಯಾರೋ ಅಂದ್ಬಿಟ್ರು ಅಂತೇಳಿ ಆ ಉದ್ವೇಗದಲ್ಲಿ ತಡಮಳಗೊಂಡು ಹೋಗಿ ಆ್ಯಕ್ಸಿಡೆಂಟ್ ಮಾಡ್ಕೊಳ್ಳೋಂಗ್ ಮಾಡುತ್ತೆ ಮಂಗಳ ಗ್ರಹ ಆದ್ದರಿಂದ ಮಂಗಳ ಗ್ರಹಕ್ಕೆ ಶಾಂತಿ ನಮ್ಮ ನಾವು ಜೊತೇಲಿ ಹೋಗ್ತಾಯಿದ್ವಿ ಫೋನಲ್ಲಿ ಮಾತಾಡ್ತಾ ಮಾಡ್ತಾ ಎಂಟಿ ಮೇಲೆ ಕೋಪಕ್ಕೆ ತಗೊಂಡು ಮರಗೆ ಗುರಿದ್ಬಿಟ್ರು ಆ ಮರ ಗುದ್ದ ತಕ್ಷಣ ಸತ್ತೋದ್ರು ಅಂತಾರೆ ಅಥವಾ ಮರಗುದ್ದ ಮೇಲೆ ಅವ್ರಿಗೆ ಕೈಕಾಲು ಹೊಟ್ಟೋಯ್ತು ಅಂತಾರೆ ಮೂಳೆ ಮುರಿದೋಯ್ತು ಅಂತಾರೆ ಮೈ ತುಂಬ ರಕ್ತ ಬಂತು ಅಂತಾರೆ ಇಲ್ಲ ಸ್ಪಾಟಲ್ಲೇ ಸತ್ತೋದ ಅಂದರೆ ಮಂಗಳ ಗ್ರಹದಿಂದ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಯಾರಿಗೆ ಆ್ಯಕ್ಸಿಡೆಂಟ್ ಆದಾಗ ಮೂಳೆ ಮುರಿದೋಗುತ್ತೋ ಕೆಲವು ಮೂಳೆ ಮುರ್ಕೊಂಡ್ಮೇಲೆ ರಾಡ್ ಹಾಕ್ಸ್ಕೊಂಡಿರ್ತಾರೆ ಯಾರು ಶರೀರದಲ್ಲಿ ರೋಡಕ್ಕೆ ಫಿಕ್ಸ್ ಮಾಡಿಡ್ತಾರೋ ಅದು ಮಂಗಳ ಗ್ರಹದಿಂದ ಆಗಿರೋದು ರಕ್ತ ಹರಿದು ಹರಿದು ಕೊನೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಐದಾರು ಬಾಟು ರಕ್ತ ಹಾಕಿಸಿ ಆಪ್ರೇಷನ್ ಮಾಡಿ ರಿಪೇರಿ ಮಾಡಿ ಓಡಾಡೋ ಥರ ಮಾಡಿದ್ದಾರೆ ಅಂದರೆ ಅದು ಮಂಗಳ ಗ್ರಹದ್ದು ಆ್ಯಕ್ಸಿಡೆಂಟ್ ಪಟ್ಟಂಥ ಸ್ಥಳದಲ್ಲೇ ಸತ್ತೋದ ಅಂದರೆ ಮಂಗಳ ಗ್ರಹದಿಂದ ಸಾವು ಬಂದಿದೆ ಅರ್ಥ ಅಪಘಾತಕ್ಕೆ ಮೂಲ ಕಾರಣ ನಮ್ಮ ಆ ಬುದ್ಧಿಯಲ್ಲ ಮಂಗಳ ಗ್ರಹ ಮಂಗಳ ಗ್ರಹದ್ದು ಏನು ಚೇಷ್ಟೆ ಫಾಸ್ಟಾಗಿ ಓಡಿಸ್ಬೇಕು ಅಂತ ಮತ್ತೆ ಕೊಡ್ತಾನೆ ಅಡ್ಡ ದಿಡ್ಡಿ ಓಡಬೇಕು ಅಂತ ಹೆಂಗೆ ಕ್ರಾಸ್ ಮಾಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಅಡ್ಡಾದಿಡ್ಡಿ ಥರ ಹೋಗೋದು ಆಮೇಲೆ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ನಲ್ಲಿ ನನಗಿಂತ ಗೊತ್ತಿರೋಷ್ಟು ಡ್ರೈವಿಂಗ್ ಯಾರು ಗೊತ್ತಿರೋದು ಜಂಬ ಅಹಂಕಾರದಿಂದ ಡ್ರೈವ್ ಮಾಡ್ಕೊಂಡು ಹೋದರೆ ಮಂಗಳ ಮೇಲಿಂದ ಬದ್ ಮಂಗಳ ಮೇಲಿಂದ ಪಟ್ಟಂತ ಬಾಲ ಕಟ್ ಮಾಡಿಬಿಡ್ತಾನೆ ಒಂದು ಮೂರನೇದು ನಮ್ಮ ಅತಿಯಾದ ಕೋಪ ಮಾಡ್ಕೊಂಡು ಡ್ರೈವ್ ಮಾಡಬಾರ್ದು ಶೀಘ್ರ ಕೋಪ ಕೋಪ ಬರೋಂಗೆ ಮಾಡಿಸ್ಬಿಟ್ಟು ತಾನೂ ಆ್ಯಕ್ಸಿಡೆಂಟ್ ಮಾಡಿ ಇನ್ನೊಬ್ರಿಗೂ ಆ್ಯಕ್ಸಿಡೆಂಟ್ ಮಾಡಿಬಿಡ್ತೆ ತಾನೀ ಈ ಕಾರಲ್ಲಿ ಹೋಗ್ತಿರ್ತಾನೆ ಕೋಪದಲ್ಲಿ ಯಾರ ಮೇಲೆ ಬೈಕೊಂಡು ಅವನಿಗೂ ಆ್ಯಕ್ಸಿಡೆಂಟ್ ಆಯಿತು ಮುಂದೆ ಬರೋ ಆಟೋಗೋ ಬಸ್ಗೋ ಆಕ್ಸಿಡೆಂಟ್ ಆಯಿತು ಅವ್ರಿಗೂ ತೊಂದರೆ ಇವನಿಗೂ ತೊಂದರೆ ಅತಿಯಾದ ಶೀಘ್ರ ಕೋಪದಿಂದ ವೇಗವಾಗಿ ಗುದ್ದಿ ಮಾ ಅಪಘಾತ ಮಾಡುವಂಥದ್ದು ಇದು ಒಂದು ಕುಜನ ವೈಶಿಷ್ಟ್ಯತೆ ಎರಡನೇದು ಕಾಲಲ್ಲಿ ಅಥವಾ ಶರೀರದ ಎಲ್ಲರೂ ಮೂಳೆ ಮುರಿದೋಯ್ತು ಅಂದರೆ ಬೇಗ ರಕ್ತ ಈಚೆ ಹರಿದೋಗಿದೆ ಅಂದರೆ ರಕ್ತ ಸುರಿದಿದೆ ಅಂದರೆ ಅಥವಾ ಪ್ರಾಣೇನೊಟ್ಟಾಗಿದೆ ಅಂದರೆ ಕುಜನ ಅಂಶದಿಂದ ನಡೆದಿರೋ ಆ್ಯಕ್ಸಿಡೆಂಟು ಮಂಗಳ ಗ್ರಹದಿಂದ ಯಾರಿಗೂ ಮೂಳೆ ಮುರಿದಿದೆಯೇ ರಕ್ತ ಸಿಕ್ಕಾಪಟ್ಟೆ ಹರಿದು ಆಮೇಲೆ ಅಡ್ಮಿಟ್ ಆಗಿ ಜ್ಞಾನ ಬಂದು ಐಸುಗೆ ಹಾಕಿ ಐಸೂ ಇಂದ ಜನರಲ್ ವಾರ್ಡ್ಗೆ ಬಂದು ಆಮೇಲೆ ಡಿಸ್ಚಾರ್ಜ್ ಆಗಿದ್ದಾರೆ ಅಂದರೆ ಮಂಗಳ ಇದಿಷ್ಟು ಮಾಡಿಸಿರ್ತಾನೆ ಮಂಗಳ ಗ್ರಹದ್ದು ಅಥವಾ ಸ್ಪಾಟಲ್ ಡೆತ್ ಅಲ್ಲೇ ಸತ್ತೋಗಿದ್ದಾನೆ ಅಂದರೆ ಮಂಗಳ ಆಗ ಈ ಥರ ಸಾವಲಿ ಆಸಕ್ತಿರೋ ಅಂಥರೂ ಮಂಗಳಿಗೆ ಶಾಂತಿ ಮಾಡಬೇಕು ಆ ಮನೆಯಲ್ಲಿ ಈಗ ಯಾರೋ ಒಬ್ಬ ಮಗ ಹೋಗ್ತಾ ಹೋಗ್ತಾ ಟೂ ಏನೋ ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಕೂಗಾಡ್ಕೊಂಡು ಹೋಗಿ ಆ್ಯಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾನೆ ಆಗ ಆ ಹುಡುಗನ ತಂದೆ ತಾಯಿ ಮನೆಯಲ್ಲಿ ಮಂಗಳನಿಗೆ ಶಾಂತಿ ಮಾಡಿದ್ರೆ ಮಾತ್ರ ಇಲ್ಲಾಂದರೆ ಅದೇ ಥರ ಸೌ ಮತ್ತೊಂದಾಗುತ್ತೆ ಮನೆಯೊಳಗೆ ಅಂತ ಹೇಳಿಬಿಟ್ರು ಆದ್ದರಿಂದ ಮಂಗಳನ ಚೇಷ್ಟೆ ಈ ಥರ ಇದೆ ಮಂಗಳನ ಗಡಿಬಿಡಿ ಇದೆ ಅದರಿಂದ ವೆಹಿಕಲ್ ಓಡ್ಸಿ ಓಡಿಸೋಕೆ ಮುಂಚೆ ಮಂಗಳ ಗ್ರಹಕ್ಕೆ ಮಂತ್ರ ಹೇಳಬೇಕು ಓಂ ಮಂಗಳ ಯನಮಃ ಅಥವಾ ಓಂ ಕುಜಾ ಯನಮಃ ಅಥವಾ ಓಂ ಸ್ಕಂದ ಯನಮಃ ಇನ್ನು ಓಂ ಸುಬ್ರಹ್ಮಣ್ಯ ಯನಮ ಅಂತೇಳಿ ವಾಹನಕ್ಕೆ ಮಂತ್ರ ಹೇಳಿಬಿಟ್ಟು ಆ ಮಂತ್ರದ ಶಕ್ತಿಯಿಂದ ವಾಹನ ಮುಟ್ಟೋದ್ರೆ ಕುಜರ ಆ್ಯಕ್ಸಿಡೆಂಟ್ ಯಾವುದು ಮೂಳೆ ಮುರ್ಕೊಳಗೆ ಮಾಡ್ತಾನೆ ಇಲ್ಲ ಮು ಕಣ್ಣು ಕಿವಿ ಬಾಯಿಂದ ರಕ್ತ ಬರೋಂಗೆ ಮಾಡಿ ಮಾಡ್ತಾನೆ ಇಲ್ಲಾಂದರೆ ಸ್ಪಾಟಲ್ಲೇ ಅಲ್ಲೇ ಸ್ಥಳದಲ್ಲೇ ಸಾವು ಬರೋಂಗೆ ಮಾಡ್ತಾನೆ ಆದ್ದರಿಂದ ಮನೆ ಬಿಡುವಾಗ ಪ್ರತಿಯೊಬ್ಬರು ಕೂಡ ಮಂಗಳನ್ನ ನೆನೆಸ್ಕೊಂಡು ಸ್ನಾ ಸ್ಮರಿಸಿ ಗಾಡಿ ಓಡಿಸಿ ಇಲ್ಲ ಪ್ರಯಾಣ ಮಾಡಿ ಅಂತಂದು ಮೂರನೇ ಮನೆ ಆದರೆ ಅಲ್ಪ ದೂರದಲ್ಲಿ ಸಾವು ಏಳನೇ ಮನೆ ಆದರೆ ಎಷ್ಟೋ ದೂರದಲ್ಲಿ ಸಾವು ಒಂಬತ್ತನೇ ಮನೆ ಅಂದರೆ ತುಂಬ ದೂರದಲ್ಲಿ ಅಮೆರಿಕ ಇರ್ಬೋದು ಜರ್ಮನಿ ಇರ್ಬೋದು ಡೆಲ್ಲಿ ಇರ್ಬೋದು ಬಾಂಬೆ ಇರ್ಬೋದು ಆ ಲೆವೆಲ್ ತೊಗೊಂಡೋಗಿಟ್ಬಿಡ್ತಾನೆ ಆದ್ದರಿಂದ ಕುಜ ಮಹಾಕ್ರೂರಿ ಮಹಾಬಲಶಾಲಿ ಅವನನ್ನು ತಣ್ಣಗೆ ಮಾಡಬೇಕು ಶಾಂತಿ ಮಾಡಬೇಕು ಅಂದರೆ ಅದಕ್ಕೆ ಯಾರ್ಯಾರು ಡ್ರೈವ್ ಮಾಡ್ತಾರೋ ಅವ್ರು ಪ್ರತಿನಿತ್ಯ ಓಂ ಸುಬ್ರಹ್ಮಣ್ಯ ಯನಮಃ ಓಂ ಸುಬ್ರಹ್ಮಣ್ಯ ಯನಮಃ ಅಥವಾ ಓಂ ಸ್ಕಂದ ಯನಮಃ ಓಂ ಸ್ಕಂದ ಯನಮಃ ಅಂತ ಜಪ ಮಾಡಬೇಕು ಮಂಗಳ ಗ್ರಹಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಇದು ಒಂದು ಎರಡನೇದು ಗ್ರಹ ಶನಿ ಕುಜ ಕೇತು ಮೂರು ಅಪಘಾತಕ್ಕೆ ಕಾರಕಗಳು ಅಂತ ಆ್ಯಕ್ಸಿಡೆಂಟ್ ಮಾಡಿಸ್ಬಿಡ್ತಾನೆ ಮಾಡಿಬಿಟ್ಟು ಮೈಯೆಲ್ಲೂ ಊತ ಬಂದುಬಿಡ್ತದೆ ಸರ್ವಾಂಗಗಳು ಊತ ಮಂಡಿ ಊತ ಕಾಲು ಊತ ಬೆನ್ನು ಊತ ಊತಗಳು ಊತ ಸ್ವೆಲ್ಲಿಂಗ್ ಬಂದುಬಿಟ್ಟಿರ್ತದೆ ಕುಂಟೋಂಗ್ ಮಾಡಿಬಿಟ್ಟಿರ್ತಾರೆ ಆ್ಯಕ್ಸಿಡೆಂಟಾಗಿ ಮನೆ ಒಳಗೆ ಜಾರು ಬಿದ್ದಾರು ಕಾಲು ಕುಂಟಾಗಬೇಕು ಇಲ್ಲ ಆ್ಯಕ್ಸಿಡೆಂಟ್ ಮಾಡ್ಕೊಂಡಾರು ಕಾಲು ಕುಂಟಾಗಬೇಕು ಆಗೋದು ಅಂಗಗಳೆಲ್ಲ ಊತ್ಕೊಳ್ಳೋ ಅಂಥದ್ದು ದೇಹದ ಎಲ್ಲ ಅಂಗಾಂಗಗಳು ಒಂದೊಂದಾಗಿ ಒಂದೊಂದಾಗಿ ಸ್ಪೇರ್ ಪಾರ್ಟ್ಸ್ ಕಳೀತದೆ ಕಿಡ್ನಿ ಹೋಯ್ತಾ ಕಿಡ್ನಿ ತೆಗೆದಾಕ್ತಾರೆ ಗಾಲ್ ಬ್ಯಾಡರ್ ಸ್ಟೋನ್ ಬಂತು ಗಾಲ್ ಬ್ಯಾಡ್ರ್ ಕಟ್ ಮಾಡಾಕ್ಬಿಡ್ತಾರೆ ಯಾವ್ದಾದ್ರು ಒಂದು ಪೀಸ್ ಕೈ ಹೋಯ್ತಾ ಕೈ ಆರ್ಟಿಫಿಷಿಯಲ್ ಹಾಕಿಸ್ತಾರೆ ಕಾಲು ಹೋಯ್ತಾ ಕಾಲು ಒಂದು ಆರ್ಟಿಫಿಷಿಯಲ್ ಕಾಲು ಹಾಕಿಸ್ತಾರೆ ಹೀಗೆ ಅಂಗ ದೇಹದ ಅಂಗಗಳನ್ನು ವಿಸರ್ಜನೆ ಆಗುವಂಥದ್ದು ಏನಾದ್ರು ಆಗಿದ್ದರೆ ಜೀವನದಲ್ಲಿ ಆಮೇಲೆ ಯಾವಾಗಲೂ ಮನೆಯಲ್ಲಿ ಕಿರುಕುಳ ಕಿರುಕುಳ ಅಂತಂದರೆ ಇವನೇ ಇನ್ನೊಬ್ರು ಕೊಡ್ತಾನೋ ಅಥ್ವಾ ಇನ್ನೊಬ್ರಿಂದ ಇವನು ಕಿರುಕುಳ ಅನುಭವಿಸ್ತಾನೋ ಗೊತ್ತಿಲ್ಲ ಬರೀ ಕಿರಿಕಿರಿ ಜೀವನ ಶನಿ ಮಾಡೋದು ಇದಲ್ಲ ಶನಿ ಏನು ಮಾಡ್ತಾನೆ ರಸ್ತೆಲಿ ಹೋಗ್ತಿರುವಾಗ ಆ್ಯಕ್ಸಿಡೆಂಟ್ ಮಾಡ್ತಾನೆ ಯಾವಾಗ ಮೂರನೇ ಮನೆ ಆದರೆ ಹತ್ತಿರದಲ್ಲಿ ಆ್ಯಕ್ಸಿಡೆಂಟ್ ಮಾಡ್ತಾನೆ ಏಳನೇ ಮನೇಲಿದ್ದರೆ ತುಂಬ ದೂರದಲ್ಲಿ ಮಾಡ್ತಾನೆ ಒಂಬತ್ತನೇ ಮನೇಲಿ ಅಂದರೆ ಯಾವುದಾದ್ರು ಬೇರೆ ಊರು ತುಂಬ ದೂರದಲ್ಲಿ ಆ ಡೆಡ್ ಬಾಡಿ ಬರೋಕ್ಕೆ ಎರಡು ದಿವಸ ಬೇಕು ಅಷ್ಟು ದೂರದಲ್ಲಿ ಮಾಡ್ತಾನೆ ಆ ಬಾಡೀಲಿ ಬರೋಕ್ಕೆ ಎರಡು ಮೂರು ಜನ ಹಿಡಿಯುತ್ತದೆ ಅಂದರೆ ಒಂಬತ್ತನೇ ಮನೆಯಲ್ಲಿದ್ದಾಗ ಹಿಂಗಾಗತ್ತೆ ಅಂತ ಹೇಳಿದ್ರು ಅದರಿಂದ ನಾವು ಶನಿ ಏನು ಮಾಡ್ತಾನೆ ಅಂಗಾಂಗಗಳ ಊತ ಮಾಡೋಂಗೆ ಮಾಡ್ತಾನೆ ಆಕ್ಸಿಡೆಂಟ್ ಆಗೋದ್ಮೇಲೆ ಅಥವಾ ಯಾವುದಾದ್ರು ಒಂದು ಅಂಗಗಳು ಬೆರಳು ಕಟ್ಟಾಗ್ಬೋದು ಕೈ ಕಟ್ಟಾಗ್ಬೋದು ಕಾಲು ಕಟ್ಟಾಗ್ಬೋದು ಯಾವುದೋ ಅಂಗ ಒಂದು ಈಚೆ ಬಾಡಿಯಿಂದ ಒಟ್ಟೋಗುತ್ತೆ ಕಟ್ ಮಾಡಿಬಿಡ್ತಾನೆ ಮೂರನೇದು ಕುಂಟೋ ಥರ ಮಾಡ್ಕೊಂಡು ಓಡಾಡೋಂಗೆ ಮಾಡಿಬಿಡ್ತಾನೆ ಇದಕ್ಕೆಲ್ಲ ಮೂಲ ಕಾರಣ ಶನಿ ಆದ್ದರಿಂದ ದಶಾಭುಕ್ತಿ ನೋಡಿ ಶಾಂತಿ ಮಾಡಿ ಅಂತಂದರು ಹಾಗಾದರೆ ಶನಿ ಗ್ರಹಕ್ಕೆ ಏನು ಮಾಡಬೇಕು ಓಂ ಶಂ ಶನೇಶ್ಚರ ಯ ನಮಃ ಓಂ ಶಂ ಶನೇಶ್ಚರ ಯ ನಮಃ ಓಂ ಶಂ ಶನೇಶ್ಚರ ಯ ನಮಃ ಓಂ ಶಂ ಶನೇಶ್ವರ ಏನಮ್ಮ ಅಂತೇಳಿ ಮಂಗಳಂದು ಹೇಳಬೇಕು ಶನಿದು ಹೇಳಿಬಿಟ್ಟು ಗಾಡಿ ಹತ್ತುವಾಗ ಪ್ರಾರ್ಥನೆ ಮಾಡತ್ಬಿಟ್ಟು ಗಾಡಿ ಓಡಿಸಿ ಈ ದೋಷ ಇರೋದಿಲ್ಲ ಅಂತ ಹೇಳ್ತಾರೆ ಕೇತುಗ್ರಹ ಯಾವ ರೀತಿ ಮಾಡ್ತಾರೆ ಅಂತ ನಾವು ಲಗ್ನದಿಂದ ಮೂರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ನೋಡಬೇಕು ಜಾತಕ ಇದ್ದು ಜಾತಕ ತಲೆ ಕೆಟ್ಟಿಸ್ಕೊಬಿಡಿ ಬಿಡಿ ಯಾವಾಗ ನಾವು ಕೇತು ಮುಖೇನ ನಮಗೆ ಅಪಘಾತಗಳಾಗತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಲೇ ಆಕಸ್ಮಿಕ ಸಹ ಪಟ್ಟಂತ ಕೂತಿದ್ದಂಗೆ ಸುತ್ತೋಗ್ಬಿಡ್ತಾರೆ ನಡೀತಿದ್ದಂಗೆ ಸುತ್ತೋಗ್ಬಿಡ್ತಾರೆ ರಸ್ತೆಯಲ್ಲಿ ಮನೆ ಒಳಗಲ್ಲ ಎಲ್ಲೋ ಒಂದು ಕಡೆ ಹೋಗಿರ್ತಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ರಿಸೆಪ್ಷನಲ್ಲಿ ಇನ್ಯಾವುದು ಪಾರ್ಟಿಗೆ ಅಂತ ಹೋಗ್ಬಿಟ್ಟು ಅಲ್ಲಿ ಕುಣಿತ ಕುಣಿತ ಹಂಗೆ ಧಡೀನ ಮಂಕು ಬರೆದಂಗೆ ಸತ್ತೋಗ್ಬಿಡ್ತಾರೆ ಇಲ್ಲ ಘೋರವಾದಂಥ ಅಪಘಾತದಲ್ಲಿ ಸುತ್ತೋಗ್ಬಿಡ್ತಾರೆ ಅವ್ರು ಸ್ಪೇರ್ ಪಾರ್ಟ್ಸೇ ಸಿಕ್ಕೋದಿಲ್ಲ ಎಷ್ಟೋ ಜನ ಮಂತ್ರಿಗಳು ಸತ್ರು ಅವ್ರ ಬಾಡಿಲೇ ಸಿಕ್ಕಲಿಲ್ಲ ಒಬ್ಬರು ಕಾಡಲ್ಲ ಹೆಲಿಕಾಪ್ಟ್ರಲ್ಲಿ ಸತ್ತೋದ್ರು ಅವ್ರದ್ದು ಸ್ಪೇರ್ ಪಾರ್ಟ್ಸ್ ಬಾಡಿ ಇದೇ ಸಿಕ್ಕಿಲ್ಲ ತಲೆ ಸಿಕ್ಕಿಲ್ಲ ಕೈ ಸಿಕ್ಕಿಲ್ಲ ಕಾಲು ಸಿಕ್ಕಿಲ್ಲ ಏನು ಸಿಕ್ಕಲಿಲ್ಲ ಆ ರೀತಿ ಘೋರವಾಗಿ ಅಪಘಾತ ಆಗುವಂಥ ಇರ್ತದೆ ಇದಕ್ಕೆ ಬ್ಲಾಸ್ಟ್ ಆಗಿಬಿಡ್ತದೆ ವೆಹಿಕಲ್ಲೇ ಹುಡುಕರು ಅವ್ರ ತಲೆ ಕೈ ಕಾಲು ಮುಖ ಸಿಗೋದಿಲ್ಲ ಮಾಂಸರೇ ಸಿಗೋದಿಲ್ಲ ಆ ರೀತಿ ಸಹ ಬಂದ್ಬಿಡ್ತೀವಿ ಇದೆಲ್ಲ ಆಗೋದು ಕೇತುಗ್ರಹದಿಂದ ಕೇತುಗ್ರಸ್ತ ಮರಣ ಅಂತ ಕರೀತಾರೆ ಇದಕ್ಕೆ ಈ ಕೇತುಗ್ರಸ್ತ ಮರಣ ಬಹಳ ಘೋರವಾದದ್ದು ಅದಕ್ಕೆ ಕೆ ಒಬ್ಬ ಮನೇಲಿ ಯಾರೋ ಒಬ್ಬರು ಆಕ್ಸಿಡೆಂಟು ಅಲ್ಲೇ ಸ್ಪಾಟಲ್ಲಿ ಸತ್ತೋಗ್ಬಿಟ್ರು ಅಂತಂದರೆ ಭೀಕರವಾದಂಥ ಅಪಘಾತಗಳು ಭೀಕರ ಅಂದರೆ ಹೇಳೋಕ್ಕೆ ಅಸಾಧ್ಯ ಬೈ ಝುಮ್ಮನತೆ ಆ ರೀತಿ ಸತ್ತೋಗಿದ್ದಾರೆ ಅಂದರೆ ಇದು ಕೇತುಗ್ರಹದಿಂದ ಆಗಿರೋದು ಆಗ ತಕ್ಷಣ ಆ ಮನೆಯಲ್ಲಿ ಅವರು ನಾರಾಯಣ ಬಲಿ ಮಾಡಲೇಬೇಕು ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗ ನಿಮ್ಮ ಮನೆಯಲ್ಲಿ ಯಾರ ಮನೇಲಾದರೂ ಘೋರವಾಗಿ ಏನು ಫೈರ್ ಆ್ಯಕ್ಸಿಡೆಂಟ್ ಆಗೋ ಅಥವಾ ದೊಡ್ಡ ಹೆಲಿಕಾಪ್ಟರ್ಲ್ ಆಕ್ಸಿಡೆಂಟ್ ಆಗೋ ಅಥವಾ ಹೂನೊಳಗೆ ಆರದೊಳಗೆ ಬಾಂಬ್ ಇಟ್ಬಿಟ್ಟು ಸಾಯಿಸ್ಬಿಟ್ಟಿರ್ತಾರೆ ಆರದೊಳಗೆ ಬಾಂಬ್ ಇಟ್ಟು ಸಾಯಿಸಿದ್ರು ಎಷ್ಟು ಜನ ಸತ್ತಿದೆ ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ಅದು ಭೀಕರ ಸಾವು ಘೋರವಾದಂಥ ಸಾವು ಈ ಥರ ಸತ್ತರೆ ಸತ್ತಿರೋರ ಮನೆಯಲ್ಲಿ ಈ ಥರ ಮತ್ತೆ ಪದೇ ಪದೇ ಆಗೋ ಚಾನ್ಸ್ ಉಂಟು ಇದೇ ಥರ ಸಾವು ಆಗಬಾರ್ದು ಅಂದರೆ ಕೇತುಗ್ರಹ ಶಾಂತಿ ಮಾಡಬೇಕು ಏನು ಮಾಡಬೇಕು ನಾರಾಯಣ ಬಲಿ ಮಾಡಬೇಕು ಆಗಾತ ಅಪಘಾತದ ಮೂರ್ತಿ ದೋಷ ಆದಾಗ ಅಂಥವರು ಪ್ರೇತವಾಗಿ ಹೊಲಿತಾರದಕ್ಕೆ ಪ್ರೇತನಾರಾಯಣ ಬಲಿ ಮಾಡಬೇಕು ಅದರಿಂದ ನಾರಾಯಣ ಬಲಿ ಬೇರೆ ಪ್ರೇತನಾರಾಯಣ ಬಲಿ ಬೇರೆ ಅದು ಮಂತ್ರ ಸ್ವಲ್ಪ ವ್ಯತ್ಯಾಸ ಇದೆ ಇಷ್ಟೇ ಅದರಿಂದ ಈ ಎರಡೂ ಮಾಡಿಸ್ಬೇಕು ನಾರಾಯಣ ಬಲಿ ಪ್ರೇತನಾರಾಯಣ ಬಲಿ ಭೀಕರ ಸಾವು ದುರ್ಮರಣ ಘೋರವಾದ ಘೋರವಾದಂಥ ಮರಣ ಬಂದಿದೆ ಅಂದಮೇಲೆ ಕೇತುಗಳಿಗೆ ಶಾಂತಿ ಆಗಬೇಕು ಇಲ್ಲ ನಾ ಆ ಮನೆಯಲ್ಲಿ ಬದುಕಿರೋರಿಗೆ ಇನ್ನು ಮತ್ತೊಬ್ಬರಿಗೆ ಇನ್ಯಾರಿಗೂ ಆಗುತ್ತೆ ಅದರಿಂದ ಕೇತು ಶನಿ ಮನೆ ಯಜಮಾನದಂಗೆ ಏನಾದ್ರು ಇರ್ತಾರೆ ಸೊಂದರೆ ಸತ್ತರೆ ಮತ್ತೆ ಮನೊಳಗೆ ಆಗೋ ಚಾನ್ಸ್ ಅದಕ್ಕೆ ಕೆಳಗೆ ಕೆಲವು ಮನೆಯಲ್ಲಿ ಸರಣಿ ಸಾವು ಇರುತ್ತೆ ಸರಣಿ ಸಾವು ಅಂದ್ರೇನು ಅಪ್ಪ ಸತ್ತ ಆ್ಯಕ್ಸಿಡೆಂಟಲಿ ಆ ಸತ್ತಾದ ಆರು ದಿನಕ್ಕೆ ಆರು ತಿಂಗಳಿಗೆ ಅಮ್ಮ ಸತ್ತೋಗ್ತಾಳೆ ಅವಳು ಆ್ಯಕ್ಸಿಡೆಂಟಲ್ಲಿ ಅಮ್ಮ ಸತ್ತಾದ ಮೂರ್ನಾಲ್ಕು ತಿಂಗಳಿಗೆ ಮೊದಲು ಒಬ್ಬರು ಸತ್ತೋಗ್ತಾರೆ ಆ್ಯಕ್ಸಿಡೆಂಟಲ್ಲಿ ಕಾರಣ ಈ ಕೇತು ಗ್ರಹ ದೋಷದಿಂದ ಅದರಿಂದ ಪ್ರತಿಯೊಬ್ಬರು ಎ ನಮ್ಮ ಹತ್ರ ವೆಹಿಕಲ್ಲೇ ಇಲ್ಲ ರೀ ನಮ್ಗೆ ಆ್ಯಕ್ಸಿಡೆಂಟ್ ಆಗೋಲ್ಲ ಅಂದರೆ ಈ ಗ್ರಹಗಳು ಎಲ್ಲಿರ್ತದ ಯಾರಿಗೂ ಗೊತ್ತು ನಿಮಗೆ ಹೆಂಗೆ ಬೇಕಾದ್ರೆ ಮಾಡಿಸ್ಬೇಕು ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಬಾರಪ್ಪ ಲಕ್ಷ್ಮೀಶೀರ್ ನಮ್ಮ ಕಾರಲ್ಲಿ ಹೋಗೋಣ ಬಾ ಕೂತ್ಕೋ ನಿಂತ ಅಲ್ವಾ ಬಾ ನನ್ನ ಕಾರಲ್ಲಿ ಕುತ್ಕೊ ಅಂತ ಕರ್ಕೊಂಡೋಗಿ ಕಾರಲ್ಲಿ ಹೋಗುವಾಗಲೇ ಆಕ್ಸಿಡೆಂಟ್ ಆಗಿಬಿಡ್ತದೆ ಯಾರಿಗೆ ನನಗಲ್ಲ ಅಥವಾ ನನ್ನಿಂದ ಅವನಿಗಾಗುತ್ತೋ ಅಥವಾ ಓಡಿಸೋನಿಂದ ನನಗಾಗುತ್ತೋ ಗೊತ್ತಿಲ್ಲ ಒಟ್ಟನೆ ಕಾರಲ್ಲಿ ಅಪಘಾತ ಆಗಬೇಕು ಆಯಿತು ಶಾಸ್ತ್ರ ನಡೀಬೇಕು ನಡೀತು ಕರ್ಮ ನಡೀಬೇಕು ನಡೆದೋಯ್ತು ಆದ್ದರಿಂದ ಈ ಶನಿ ಕೇತು ರಾವ್ ಖುಜ ಕುಜ ಕೇತು ರಾಹು ಕೇತು ಶನಿ ಕುಜ ಕೇತು ಶನಿ ಮೂರಕ್ಕೂನು ದಿನನಿತ್ಯ ಜಪ ಮಾಡ್ತಿದ್ರೆ ಆ್ಯಕ್ಸಿಡೆಂಟ್ಸೇ ಆಗೋದಿಲ್ಲ ಆಗೋದು ತಪ್ಪಿಸ್ಬೋದು ಅಂತ ಹೇಳಿಬಿಟ್ರು ಚ ಮಾರ್ಕಂಡೆ ಮುನಿಗಳು ಅದಕ್ಕೆ ದಿನನಿತ್ಯ ಓಂ ಕೇತವೆ ನಮಃ ಓಂ ಕೇತವೆ ನಮಃ ಓಂ ಕೇತವೆ ನಮಃ ಓಂ ಕೇತವೆ ನಮಃ ಕುಜನಿಗೆ ಓಂ ಸುಬ್ರಹ್ಮಣ್ಯ ಯ ನಮಃ ಶನಿಶ್ ಶನಿದೇವನಿಗೆ ಓಂ ಶಂ ಶನೇಶ್ಚರಾಯ ನಮಃ ಓಂ ಕೇತವೆ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಶಂ ಶನೇರಾಯ ನಮಃ ಓಂ ಕೇತವೆ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಶಂ ಶನೇರಾಯ ನಮಃ ಓಂ ಕೇತವೆ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಶಂ ಶನೇರಾಯ ನಮಃ ಓಂ ಕೇತವೆ ನಮಃ ಈ ಸಿಂಪಲ್ ಮಂತ್ರ ಈ ಮೂರು ಮಂತ್ರ ಹೇಳಿ ಗಾಡಿಗೆ ನಮಸ್ಕಾರ ಮಾಡಿ ಹತ್ಬಿಟ್ಟ ಅಂದರೆ ಆಕ್ಸಿಡೆಂಟ್ ಶನಿ ಕೇತು ಕುಜ ಇಂದ ಬರುವಂಥದ್ದು ದೋಷಗಳೇನಾದ್ರು ಇತ್ತು ಅಂದರೆ ಅಪಘಾತದ ದುರ್ಮರಣ ನಿವಾರಣೆ ಆಗತ್ತೆ ಅನ್ನೋದನ್ನು ಗ್ರಹ ಸಂಹಿತೆಯಲ್ಲಿ ಫಲದೀಪಕದಲ್ಲಿ ನಾಡಿ ಗ್ರಂಥದಲ್ಲಿ ಹೇಳಿದೆ ನಾಡಿ ಗ್ರಂಥ ಗ್ರಹ ಸಂಹಿತೆ ಫಲದೀಪಕ ಅನ್ನೋ ಗ್ರಂಥದಲ್ಲಿ ಇದಿಷ್ಟು ವರ್ಣನೆ ಮಾಡ್ತಾರೆ ಅದರಿಂದ ಯಾರಿಗೆ ಮೂಳೆ ಮುರಿದಿದೆ ಯಾರಿಗೆ ರಕ್ತ ರಕ್ತ ಹರಿದು ಹರಿದು ಸತ್ತೋಗಿರ್ತಾರೋ ಅಂಥವರು ಕುಜನಿಂದಾಗಿದೆ ಶನಿಯಿಂದ ಅಂಗಾಂಗಗಳು ಊತ ಕುಂಟು ದೇಹ ಚೆನ್ನಾಗಿದ್ದವನು ಕುಂಟ್ಕೊಂಡು ಕುಣ್ಕೊಂಡು ಬರ್ತಾ ಇದೇ ಚೆನ್ನಾಗಿದ್ದ ಆ್ಯಕ್ಸಿಡೆಂಟ್ ಆದ್ಮೇಲೆ ಕುಂಟಾಗ್ಬಿಟ್ಟ ಚೆನ್ನಾಗಿದ್ದವನು ಇದಕ್ಕಿದ್ದಾಗೆ ಕೈ ಕಳ್ಕೊಂಡ ಚೆನ್ನಾಗಿದ್ದವನು ಇದಕ್ಕಿದ್ದಾಗ ಕಿಡ್ನಿ ಹೋಯ್ತು ಚೆನ್ನಾಗಿದ್ದಕ್ಕಿದ್ದು ಬೆರಳು ಹೋಯಿತು ಅಂತಂದರೆ ಅದರಿಂದ ಯಾರಿಂದ ಶನಿಯಿಂದ ಆಗಿರೋ ಆ್ಯಕ್ಸಿಡೆಂಟು ಶನಿಗೆ ಪೂಜೆ ಮಾಡಬೇಕು ಆ ಮನೆಯವರೆಲ್ಲ ಕೇತು ಗ್ರಹದ್ದು ನಾನು ಆಗಲೇ ಹೇಳಿದೆ ಹೀಗೆ ಈ ಎಲ್ಲ ವೆರೈಟಿ ದೋಷಗಳು ಮರಣಕಂಟಕಗಳು ಬರೋದು ಈ ಮೂರು ಗ್ರಹದಿಂದ ಅಂತ ಪತ್ತೆ ಹಚ್ಚಿಬಿಟ್ರು ಯಾರಿಂದ ಮಂಗಳ ಗ್ರಹದಿಂದ ಕೇತುವಿಂದ ಶನಿಯಿಂದ ಮಂಗಳ ಶನಿ ಕೇತು ಮಂಗಳ ಕೇತು ಎಂದು ಬರುವಂಥದ್ದು ಅನ್ನೋ ಒಂದು ಅರ್ಥವನ್ನು ನಮ್ಮ ಜಗತ್ತಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ಈಗಾಗಲೇ ನಮ್ಮ ಮನೇಲಿ ಒಬ್ಬ ಕುಂಟ ಇದ್ದಾನೆ ಕುಂಟ ಇದೆ ನಮ್ಮ ಮನೇಲಿ ಅಂದರೆ ಅವನಿಗೆ ಆಗಿರೋದು ಶನಿಯಿಂದ ಆ್ಯಕ್ಸಿಡೆಂಟ್ ಆಗಿರೋದು ನನ್ನ ಮಗ ತುಂಬ ಚೆನ್ನಾಗಿದ್ದ ಆಫೀಸ್ಗೆ ಹೋಗುವಾಗ ಆಕ್ಸಿಡೆಂಟ್ ಆಯಿತು ಒಂದು ತಿಂಗಳು ಅಡ್ಮಿಟ್ ಆಗಿದ್ದ ಆಮೇಲೆ ರಾಡ್ ಗಿಡ ಹಾಕಿ ಈಗ ಸರಿ ಮಾಡಿದ್ರೆ ಕುಂತ್ಕೊಂಡು ಓಡಾಡ್ತಾನೆ ಕುಂಟನಾಗಿದ್ದಾನೆ ಚೆನ್ನಾಗಿದ್ದಾನೆ ಕುಂಟ ಅಂತಂದರೆ ಶನಿಗಿಡದಿಂದ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಕೈಕಾಲೆಲ್ಲ ಊದ್ಕೊಂಬಿಟ್ಟು ದಪ್ಪಕ್ಕಾಗಿ ತಿಂಗಾನುಗಟ್ಲು ಊದ್ಕೊಂಡಿರ್ತದೆ ಅಂದರೆ ಶನಿಯಿಂದ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಆಮೇಲೆ ಬೆರಡ್ ಕಟ್ಟಾಯಿತು ಕಾಲು ಕಟ್ಟಾಯಿತು ಕಿವಿ ಕಟ್ಟಾಯಿತು ಸ್ಟಿಚ್ ಹಾಕಿದ್ದಾರೆ ಒಂದು ಕಣ್ಣು ಹೋಯಿತು ಯಾವುದೋ ಒಂದು ಶನಿದ ಒಂದು ಅಂಗ ವಿಕಲತೆ ಆಗಿದೆ ಅಂತಂದರೆ ಆ್ಯಕ್ಸಿಡೆಂಟ್ ಆದಮೇಲೆ ಅಂಗ ಕಳ್ಕೊಂಡಿದ್ದಾನೆ ಅಂದರೆ ಆ್ಯಕ್ಸಿಡೆಂಟ್ ಆದಮೇಲೆ ಬೆರಳು ಕಟ್ ಮಾಡಿದ್ರು ಆ್ಯಕ್ಸಿಡೆಂಟ್ ಆದಮೇಲೆ ಕೈ ಹೋಯಿತು ಕಾಲೇ ಹೋಯಿತು ಅಂತಂದರೆ ಅದು ಶನಿಯಿಂದ ಆಗಿದೆ ಅಂತ ಅರ್ಥ ಅದಕ್ಕೆ ಅವರು ಅಂಥವ್ರು ಬದುಕಿದ್ರೆ ಆ್ಯಕ್ಸಿಡೆಂಟ್ ಆದಮೇಲೆ ಬದುಕಿದ್ರೆ ಅವರು ದಿನ ಶನಿ ದೇವನ ಪೂಜೆನೇ ಮಾಡಬೇಕು ಸ್ಮರಿಸ್ಬೇಕು ಅದರಿಂದ ಜಾತಕದ ಅತಿ ಕ್ರೂರವಾದ ಗ್ರಹ ಯಾವುದು ಅಂದರೆ ಮಂಗಳ ಗ್ರಹ ಮಹಾಬಲಶಾಲಿ ಗ್ರಹ ಯಾವುದು ಅಂದರೆ ಮಂಗಳ ಗ್ರಹ ಅದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಘಾಠಿ ಸುಬ್ರಹ್ಮಣ್ಯ ಪಳನಿ ಕಾಳಹಸ್ತಿ ಮತ್ತು ನಾಗರ್ಕೋಯಿಲ್ ಎಲ್ಲ ಹೋಗ್ತಾ ಇರಬೇಕು ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆ ಮುಂದಿರೋ ಉತ್ತಕ್ಕೆ ಪೂಜೆ ಮಾಡ್ತಾ ಇರಬೇಕು ಸುಬ್ರಹ್ಮಣ್ಯ ಧ್ಯಾನ ಮಾಡ್ತಿದ್ರೆ ಮಾತ್ರ ಈ ಥರದ ಅಘಾತ ಅಪಘಾತಗಳು ಆಗೋದಿಲ್ಲ ದುರ್ಮರಣಕ್ಕೆ ಈಡಾಗೋದಿಲ್ಲ ಅನ್ನೋ ವಿಶೇಷತೆಯನ್ನು ನಮ್ಮ ಪೂರ್ವಕರು ಅಂದರೆ ಆಗಿನ ಕಾಲದ ಸೈಂಟಿಸ್ಟ್ಗಳು ಈ ವಿಚಾರನ ಭಾಳ ವಿಮರ್ಶೆ ಮಾಡಿ ವಿಮರ್ಶೆ ಮಾಡೋದಲ್ದೇ ಭಾಳಾಗಿ ದೀಪ ವಿಚಾರ ಮಾಡಿ ಚಿಂತನೆ ಮಾಡಿ ಅದಕ್ಕೆ ಪರಿಹಾರನ ಬರೆದಿದೆ ಆ ಪರಿಹಾರವೇ ಮಂತ್ರಗಳಿಂದ ತಂತ್ರಗಳಿಂದ ಅಂತ ಅದರಿಂದ ನಾನು ಬರೀ ಮಂತ್ರಗಳು ಹೇಳ್ಕೊಟ್ಟಿದ್ದೀನಿ ಹಿಂದೆ ಭಾಳಷ್ಟು ಎಪಿಸೋಡ್ಸ್ ಅದು ತಂತ್ರ ಹೇಳಿದ್ದೀನಿ ಯಂತ್ರಗಳು ಹೇಳಿದ್ದೀನಿ ನೀವು ಅದನ್ನು ಉಪಯೋಗಿಸಿದ್ದೆ ಆದರೆ ಇದರಿಂದೆಲ್ಲ ಹೊರಗೆ ಬರ್ಬೋದು ಈ ಥರ ದೋಷಗಳಿಂದ ಅಂತ ಹೇಳ್ತಾ ಇವತ್ತರ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್